ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ನಿಮ್ಮದೊಂದು ಲೈಕ್ ಇರಲಿ ಲೈಫ್ಗಿಂತ ದೊಡ್ಡ ಯೂನಿವರ್ಸಿಟಿ ಇಲ್ಲ ನಮ್ಮ ಸುತ್ತಮುತ್ತ ಇರೋ ಜನಗಳಿಗಿಂತ ಒಳ್ಳೆ ಟೀಚರ್ಸ್ ಇಲ್ಲ ದಿನನಿತ್ಯ ಆಗೋ ಅನುಭವಕ್ಕಿಂತ ಒಳ್ಳೆ ಲೆಸನ್ ಇಲ್ಲ ಕೋಟಿ ಇರಲಿ ಲಕ್ಷವಿರಲಿ ಜಗತ್ತು ನೆನೆಯುವುದು ಮನುಷ್ಯನ ಸಂಸ್ಕಾರ ಮತ್ತು ಸಂಯಮವನ್ನು ಹೊರತು ಹಣವನ್ನಲ್ಲ ಗೆಲ್ಲುವ ಪ್ರಯತ್ನ ಮಾಡು ಆದರೆ ಯಾರನ್ನು ತುಳಿಯುವ ಪ್ರಯತ್ನ ಮಾಡಬೇಡ ಇವ ಜೊತೆ ಕೂತ್ಕೊಂಡು ನಗುವವರೇ ನಾಳೆ ಹಾವಾಗಿ ಕಚ್ಚುವರು ಆಲೋಚನೆಗಳು ಉತ್ತಮವಾಗಿದ್ರೆ ವಿಚಾರಗಳಿಗೆ ಬೆಲೆ ವಿಚಾರಗಳಿಗೆ ಬೆಲೆ ಬಂದಾಗ್ಲೆ ವಿಚಾರವಂತ ವ್ಯಕ್ತಿಗೂ ಬೆಲೆ ಬದುಕು ಅಂದ್ರೆ ನಿನ್ನೆಯ ನೆನಪು ಇಂದಿನ ನಂಬಿಕೆ ಮತ್ತು ನಾಳೆಯ ಭರವಸೆ ದೇವರ ಹರಕೆ ತೀರಿಸಬಹುದು ಆದರೆ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ ಮಿತ್ರರನ್ನು ಪ್ರೀತಿಸಿರಿ ಅವರು ಬಲ ತುಂಬ್ತಾರೆ ಅದೇ ರೀತಿ ಶತ್ರುಗಳನ್ನು ಗೌರವಿಸಿರಿ ಅವರು ನಿಮಗೆ ಛಲ ತುಂಬುತ್ತಾರೆ ಆಸೆಗೆ ತಕ್ಕಂತೆ ಆಸರೆ ಇರಬೇಕು ಅಥವಾ ಹಣ ಇರಬೇಕು ಇಲ್ಲವಾದರೆ ನಮ್ಮ ಜೀವನ ಆಡಿಕೊಳ್ಳುವವರ ಬಾಯಿಗೆ ಆಹಾರವಾಗಿ ಬಿಡ್ತದೆ ರಾತ್ರಿ ಆದರೆ ಒಂದೇ ಚಿಂತೆ ಕಣ್ಣಿಗೆ ನಿದ್ದೆ ಬರಲ್ಲ ಸಾವಿರಾರು ಯೋಚನೆಗಳು ನೂರಾರು ಕಷ್ಟಗಳು ಇಷ್ಟೆಲ್ಲ ಇದ್ದರೂ ಎಲ್ಲರ ಮುಂದೆ ನಗ್ತಾನೆ ಇರಬೇಕು ಒಳ್ಳೆಯದನ್ನು ನೋಡುವ ದೃಷ್ಟಿ ಕಳೆದುಕೊಂಡಾಗ ಎಲ್ಲವೂ ಕೆಟ್ಟದಾಗಿ ಕಾಣ್ತದೆ ಒಂದು ಹೆಮ್ಮರ ಅನೇಕ ಏರಿಳಿತಗಳನ್ನು ಮೌನದಿಂದಲೇ ಸ್ವೀಕರಿಸಿ ಬೃಹತ್ತಾಗಿದೆ ನಮಗೆದುರು ಆಗುವ ಸಂಕಷ್ಟವನ್ನು ದಾಟಿ ಹೆಮ್ಮರವಾಗಿ ಬೆಳಿಬೇಕು ಹಣವನ್ನು ಮಿತವಾಗಿ ಬಳಸಿದ್ರೆ ಜೀವನದಲ್ಲಿ ನಾವು ಬೆಳಿತೇವೆ ಪದಗಳನ್ನು ಮಿತವಾಗಿ ಬಳಸಿದ್ರೆ ಸಮಾಜದಲ್ಲಿ ನಾವು ಬೆಳಿತೇವೆ ಅನ್ಯಾಯಗಳನ್ನು ಪ್ರಶ್ನಿಸುವ ಸಾಮರ್ಥ್ಯವೇ ನಮ್ಮ ಪ್ರಗತಿಗೆ ಕಾರಣವಾಗುವುದು ಎಲ್ಲರೂ ನಿಮ್ಮ ಸೋಲಿಗಾಗಿ ಕಾಯುತ್ತಿರುವಾಗಲೇ ಗೆಲ್ಲುವ ಮಜಾ ಇರೋದು ಬದುಕು ನೀವು ಬದುಕುತ್ತಿರುವ ಬದುಕು ಎಷ್ಟೋ ಜನರ ಕನಸಾಗಿದೆ ನಿಮ್ಮ ಬದುಕನ್ನು ಪ್ರೀತಿಸಿ ಪ್ರತಿ ಕ್ಷಣವು ಆನಂದದಿಂದ ಜೀವಿಸಿ ಮನಸ್ಸಿನಲ್ಲಿ ನಿಯತ್ತಿಲ್ಲ ಅಂದ್ರೆ ಯಾವ ಪುಣ್ಯ ಸ್ಥಳಕ್ಕೆ ಹೋದ್ರೂ ಒಳ್ಳೇದಾಗಲ್ಲ ಒಂದು ಹೆಣ್ಣು ಹೇಗೆಲ್ಲ ತನ್ನ ನೋವನ್ನು ಸಹಿಸುತ್ತಾಳೆ ಅಂದ್ರೆ ತಂದೆ ತಾಯಿಗೆ ಹೇಳಿದ್ರೆ ಅವರು ಕೊರಗುತ್ತಾರೆ ಎಂದು ಸ್ನೇಹಿತರಿಗೆ ಹೇಳಿದ್ರೆ ಮಾನ ಮರ್ಯಾದೆ ಹೋಗುತ್ತೆ ಎಂದು ಅಕ್ಕಪಕ್ಕದ ಮನೆಯವರಿಗೆ ಹೇಳಿದ್ರೆ ಆಡ್ಕೋತಾರೆ ಎಂದು ಸಂಬಂಧಿಕರಿಗೆ ಹೇಳಿದ್ರೆ ಮತ್ತಷ್ಟು ಚುಚ್ಚುತ್ತಾರೆಂದು ಈ ಎಲ್ಲ ಕಾರಣಗಳಿಂದ ಮನದಲ್ಲೇ ಕೊರಗಿ ನಾಲ್ಕು ಗೋಡೆಗಳ ಮಧ್ಯೆ ಕಣ್ಣೀರಿಟ್ಟು ಹೊರಗಿನ ಪ್ರಪಂಚದ ಜೊತೆ ನಗುತ್ತ ಜೀವನ ಮಾಡ್ತಾಳೆ ಸಹನೆಯ ಸಾಕಾರ ಮೂರ್ತಿ ಹೆಣ್ಣು ನಾಗರಿಕತೆ ಇಲ್ಲದ ವ್ಯಕ್ತಿ ನಾಯಿಗಿಂತಲೂ ಕೇಳು ಯಾವಾಗ ಬೊಳುತಾನೋ ಯಾವಾಗ ಕಚ್ಚುತ್ತಾನೋ ಯಾವಾಗ ಬಾಲ ಅಲ್ಲಾಡಿಸ್ತಾನೋ ಏನೂ ತಿಳಿಯೋದಿಲ್ಲ ವಿದ್ಯೆ ಎಂಬುದು ಸಾಗರ ಈಜಲು ಕೆಲವರಿಗೆ ಬೇಸರ ಈಜಿ ಸಾಗಿದ್ರೆ ಆನಂದ ಸಾಗರ ನನಗೆ ನೈಸಾಗಿ ಮಾತಾಡಿ ಐಸ್ ಮಾಡೋಕ್ಕೆ ಬರಲ್ಲ ನನಗೆ ಕರೆಕ್ಟ್ ಅನ್ನಿಸಿದರೆ ಡೈರೆಕ್ಟಾಗಿ ಮಾತಾಡ್ತೀನಿ ಅದಕ್ಕೆ ನಾನು ಕೆಲವರಿಗೆ ಇಷ್ಟ ಆಗಲ್ಲ ನನ್ನ ಜೀವನದಲ್ಲಿ ತುಂಬ ಸಮಸ್ಯೆಗಳಿದ್ದವು ಆದರೆ ಅವು ನನ್ನ ತುಟಿಗಳಿಗೆ ಗೊತ್ತಿರಲಿಲ್ಲ ಅವು ಸದಾ ಕಾಲ ನಗುತ್ತಲೇ ಇದ್ದವು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎ ಕೆ ಶೆಟ್ಟಿ ನಡೂರು ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಎಲ್ರಿಗೂ ಕೂಡದಾಗಲಿ